ರಾಜ್ಯದಲ್ಲಿ ಮೂಡಾ ಗದ್ದಲದಲ್ಲಿ ಸಿದ್ದರಾಮಯ್ಯ ಬಲಿಪಶು ಆಗ್ತಾ ಇದ್ದಾರ. ಸಿದ್ದರಾಮಯ್ಯನವರನ್ನ A1 ಮಾಡಲಾಯಿತು ಯಾಕೆ? A2 ಪಾರ್ವತಿದೇವಿ ಅಂದ್ರೆ ಸಿದ್ದರಾಮಯ್ಯನವರ ಪತ್ನಿ, A3 ಮಲ್ಲಿಕಾರ್ಜುನ ಸ್ವಾಮಿ ಪತ್ನಿಯ ಸಹೋದರ. ಹೀಗೆ ಪಾರ್ಟಿ ಮಾಡಿ ಲೋಕಾಯುಕ್ತ ತನಿಖೆ ನಡೆಸ್ತಾ ಇದೆ. ಸಿದ್ದರಾಮಯ್ಯನವರನ್ನ A1 ಮಾಡಿದ್ದು ಯಾಕೆ? ಸಿದ್ದರಾಮಯ್ಯನವರೇ ಪ್ರಮುಖ ಆರೋಪಿನ ಇಲ್ಲಿ. ಈ ಚರ್ಚೆಯನ್ನು ಮಾಡಬೇಕಾಗಿದೆ. ಇಲ್ಲಿ ಬಹಳ ಪ್ರಮುಖವಾಗಿ ದರ್ಶನ್ ಅವರ ಪ್ರಕರಣವನ್ನು ಗಮನಿಸಬಹುದು ನಾವು. ದರ್ಶನ್ ಅವರ ಪ್ರಕರಣದಲ್ಲಿ A1 ಆಗಿದ್ಯಾರು, A2 ಆಗಿದ್ಯಾರು? A1 ಆಗಿದ್ದು ಪವಿತ್ರ ಗೌಡ, A2 ದರ್ಶನ್. A1 ಯಾಕೆ ಮಾಡ್ತಾರೆ, ಆರೋಪಿ No.1 ಯಾಕೆ ಆಗ್ತಾರೆ ಅಂದರೆ, ಯಾರ ಉದ್ದೇಶ ಮೊದಲು, ಯಾರು ಅದನ್ನು, ಯಾರಿಗ ಮೋಟಿವ್ ಇದ್ದಿದ್ದು ಅಂದರೆ ಈ ಕೊಲೆ ಮಾಡುವಂತಹ ಮೋಟಿವ್, ಅದಕ್ಕೆ ಮೂಲ ಕಾರಣ ಯಾರು, ಆ ಉದ್ದೇಶಕ್ಕೆ ಮೂಲ ಕಾರಣ ಯಾರು, ಅಲ್ಲಾಗಿರುವಂತಹ ಒಂದು ಪ್ರಕರಣಕ್ಕೆ ಮೂಲ ಕಾರಣ ಯಾರು? ಪವಿತ್ರ ಗೌಡನೇ ಮೂಲ ಕಾರಣ. ಯಾಕೆಂದರೆ ಅವರು ಚಾಟ್ ಮಾಡಿದರು, ಅವರು ಅದನ್ನು ಯಾರು ಅಂತ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿದರು. ಆಮೇಲೆ ಈ ವ್ಯಕ್ತಿ ಅಂತ ಗೊತ್ತಾದ ಮೇಲೆ ಅದನ್ನು ದರ್ಶನ್ ಅವರಿಗೆ ಹೇಳಿದರು ಅಂತ ಈಗಿರುವ ಚಾರ್ಜ್ ಶೀಟ್ನ ಲೆಕ್ಕಾಚಾರದ ಪ್ರಕಾರ ದರ್ಶನ್ ಅವರಿಗೆ ಹೇಳಿದರು. ಅದಾದ ನಂತರ ದರ್ಶನ್ ಫ್ರೇಮ್ಗೆ ಬರ್ತಾರೆ. ಆ ವ್ಯಕ್ತಿ ಬಂದಾಗ ಹಲ್ಲೆ ಮಾಡ್ತಾರೆ, ಅದೇನೇನು ಮಾಡ್ತಾರೆ ಅನ್ನೋಂಥದ್ದೆಲ್ಲ ಇನ್ನೂ ವಿಚಾರಣೆ ನಡೀತಾ ಇದೆ. ಸದ್ಯ ಇಲ್ಲಿ ಕೂಡ ಈ ಪ್ರಕರಣದಲ್ಲಿ, ಮೂಡಾ ಪ್ರಕರಣದಲ್ಲಿ ಏನು 14 ಸೈಟ್ಗಳು ಬಂತೋ ಅದರ ಮೊತ್ತ 62 ಕೋಟಿ ಅಂತ ಹೇಳ್ತಾರೆ. ಇದೆಲ್ಲದಕ್ಕೂ ಮೊದಲು ಮೂಲ ಮೋಟಿವ್ ಯಾರದು? ಸಿದ್ದರಾಮಯ್ಯನವರ ಪತ್ನಿಯವರು. ಅಂದರೆ ಅವರ ಹೆಸರಿಗೆ ಸೈಟ್ ಬಂದಿರೋದು. ಅದರಿಂದಾಗಿ A1 ಆಗಬೇಕಾಗಿದ್ದು ಅವರ ಪತ್ನಿ ಅಲ್ವಾ? ಇದು ವಿಚಾರ ಮಾಡಬೇಕಾಗಿರುವಂಥ ವಿಷಯ. ಯಾಕಂದರೆ ಒಂದು ಪ್ರಕರಣಕ್ಕೆ ಒಂದು, ಮತ್ತೊಂದು ಪ್ರಕರಣಕ್ಕೆ ಮತ್ತೊಂದು ಯಾಕೆ ಮಾಡ್ತಾ ಇದ್ದಾರೆ? ಇಲ್ಲಿ ಸಿದ್ದರಾಮಯ್ಯನವ್ರನ್ನ ಸ್ವತಃ ಸಿಕ್ಸೋದಕ್ಕೆ ಕಾರಣ ಇಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಲೋಕಾಯುಕ್ತ ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರುತ್ತೆ, ರಾಜ್ಯದಲ್ಲಿ ಸರ್ಕಾರದ ಒಂದು ಅಧೀನ ಸಂಸ್ಥೆ, ಹಾಗಾಗಿ ಇದು ಪಾರದರ್ಶಕ ಆಗೋದಿಲ್ಲ ತನಿಖೆ ಏನೇ ಆದರೂ ಕೂಡ. ಇದು ಅಂತಿಮವಾಗಿ ಏನು ಅಂದರೆ ಇದರ ಮೇಲೆ ಪರಿಣಾಮ ಬೀರುವಂಥದ್ದಾಗುತ್ತೆ. ಅದಕ್ಕೇ ಸ್ವಲ್ಪ ದಿನದ ಮಟ್ಟಿಗೆ ಸದ್ಯ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನದಲ್ಲಿ ಸಿದ್ದರಾಮಯ್ಯನವರು ಓಕೆ ಅಂತ ಅಂದಿದ್ದಾರೆ. ಆದರೆ ಹೈಕೋರ್ಟ್ನ ತೀರ್ಪಿಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಈಗ ರೆಡಿ ಆಗ್ತಾ ಇದ್ದಾರೆ ಕೂಡ. ಹಾಗಾಗಿ ಇಲ್ಲಿ ಬಹಳ ಪ್ರಮುಖವಾಗಿ ಯಾಕೆ ಸಿದ್ದರಾಮಯ್ಯನವರನ್ನ A1 ಮಾಡಲಾಯಿತು, ಇಲ್ಲಿ ಸಿದ್ದರಾಮಯ್ಯನವರ ಮೋಟಿವ್ ಏನಿತ್ತು? ಯಾವುದೇ ಒಂದು ಪ್ರಕರಣ ಅಂತ ಬಂದಾಗ ಮೋಟಿವ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಯಾರ ಕಾರಣದಿಂದ ಈ ಪ್ರಕರಣ ಶುರುವಾಯಿತು ಅಂದರೆ, ಪಾರ್ವತಿ ಧರ್ಮಪತ್ನಿ, ಸಿದ್ದರಾಮಯ್ಯನವರ ಧರ್ಮಪತ್ನಿ ಪಾರ್ವತಿಯವ್ರ ಅವರ ಕಾರಣದಿಂದ ಇದು ಶುರುವಾಯಿತು. ಅವರ ಹೆಸರಿಗೆ ಅವರ ತಮ್ಮ ಅರಿಶಿನ ಕುಂಕುಮದ ಲೆಕ್ಕದಲ್ಲಿ ಏನೋ ಒಂದು ಒಂದಷ್ಟು ಜಾಗವನ್ನು ಕೊಟ್ಟರು ಅಂತ ಹೇಳ್ತಾರೆ. ಹಾಗಾದರೆ ಇಲ್ಲಿ ಸಿದ್ದರಾಮಯ್ಯನವರು ಸೆಕೆಂಡ್ ಅಲ್ವಾ ಎಂಟ್ರಿ ಆಗಿದ್ದು, ಎರಡನೇ ಪಾರ್ಟಲ್ಲಲ್ವಾ? ಮೊದಲ ಪಾರ್ಟಲ್ಲಿ ಅಕ್ಕನಿಗೆ, ತಮ್ಮ ಅಥವಾ ತಂಗಿಗೆ, ಅಣ್ಣ ಏನೋ ಅವರು ಸೈಟನ್ನು ಕೊಟ್ಟಿದ್ದಾರೆ. ಸರಿ, ಅಂದರೆ ಒಂದು ಭೂಮಿಯನ್ನು, ಕೆಸರೆ ಅನ್ನುವಂಥ ಗ್ರಾಮ, ಅಲ್ಲಿ ಕೊಟ್ಟಿರುವಂಥದ್ದು, ಅದರ ಬದಲಿಗೆ ಇಲ್ಲಿ ಸೈಟ್ಗಳನ್ನು ಕೊಟ್ಟರು ಅನ್ನುವಂಥದ್ದು. ಈಗ ಅದು ಕೂಡ ತುಂಬ ಬೆಲೆ ಬಾಳುವಂಥ, 2 ಸೈಟ್ ಕೊಡೋದಕ್ಕೆ ಪರ್ಮಿಷನ್ ಇತ್ತು. ಅಂದರೆ ಇದರ ಇಲ್ಲಿ ಮೂಡಾ ನಿಯಮಗಳ ಪ್ರಕಾರ 2 ಸೈಟನ್ನು ಕೊಡಬಹುದು, ಆದರೆ 14 ಯಾಕೆ ಕೊಟ್ಟರು? ಹಾಗೆಯೇ ಅದರ ವ್ಯಾಲ್ಯೂ ಎಷ್ಟು? ಯಾವ ಯಾವ ಅಂದರೆ ಅತ್ಯಂತ ಹೆಚ್ಚು ವ್ಯಾಲ್ಯೂ ಇರುವಂಥ ನಗರದ ಹೃದಯ ಭಾಗದಲ್ಲಿ ಕೊಟ್ಟಿರೋದು ಯಾಕೆ? ಇವೆಲ್ಲ ಹೈಕೋರ್ಟ್ ಕೂಡ ಉಲ್ಲೇಖ ಮಾಡಿದಂಥ ವಿಚಾರಗಳು, ಯಾಕೆ ಸಿದ್ದರಾಮಯ್ಯನವ್ರ ಮೇಲೆ ವಿಚಾರಣೆ ಆಗಬೇಕು ಅನ್ನೋ ಕಾರಣಕ್ಕೆ. ಆದರೆ ಇಲ್ಲಿ A1 ಆಗಬೇಕಾಗಿದ್ದು ಅವರ ಪತ್ನಿ ಅಲ್ವಾ ಅನ್ನುವಂಥದ್ದು ಪ್ರಶ್ನೆ. ಇನ್ನು ತನಿಖೆ ಹೇಗೆ ಹೋಗುತ್ತೆ, ಮುಂದೇನಾಗುತ್ತೆ ಅಂತ ನೋಡಿದರೆ, ಈಗ ಇಡೀ ತನಿಖೆಗೆ ಬೇರೆ, ಇಡೀ ಇಕ್ಕಳದಲ್ಲಿ ಸಿಕ್ಕಾಕ್ಸೋದಕ್ಕೆ ಸ್ನೇಹಮಯ ಕೃಷ್ಣ ಅವರು ಇದನ್ನು ಕೊಟ್ಟಿದ್ದಾರೆ. ಅಂದರೆ ಸಹಜವಾಗಿಯೇ ದೂರುದಾರರು ಕೊಡುವಂಥದ್ದು ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವ್ರ ಮೇಲೆ ದೂರಿದೆ. ಇಡಿ ತನಿಖೆ ಮಾಡಬೇಕು, ಇಡಿ ಕೂಡ ಬರಬೇಕು. ಇಲ್ಲಿ ಅಕ್ರಮ ಆಸ್ತಿಯ ವಿಚಾರ ಕೂಡ ತನಿಖೆ ಆಗಬೇಕಾಗಿದೆ. ಯಾಕೆಂದರೆ ಸಣ್ಣ ವಿಚಾರ ಅಲ್ಲ ಇದು, 62 ಕೋಟಿ. ಹಾಗಾಗಿ ಇಡಿ ಎಂಟ್ರಿ ಕೊಡುತ್ತಾ? ಯಾಕಂದರೆ ರಾಜ್ಯ ಸರ್ಕಾರ ಈಗಾಗಲೇ ಒಂದು ಹಂತದ ಯುದ್ಧವನ್ನು ಶುರು ಮಾಡಿದೆ ನಿರ್ಮಲಾ ಸೀತಾರಾಮನ್ ಅವ್ರ ಮೇಲೆ, BJPಯ ನಾಯಕರುಗಳ ಮೇಲೆ. ಅಲ್ಲಿ ಪ್ರಕರಣವನ್ನು ದಾಖಲು ಮಾಡಿ SIT ತನಿಖೆ ಶುರು ಮಾಡಿದೆ. HD ಕುಮಾರಸ್ವಾಮಿ ಅವ್ರ ಮೇಲೆ SIT ಈಗಾಗಲೇ ತನಿಖೆಯನ್ನು ಶುರು ಮಾಡಿದೆ. ಇದು ಕೇಂದ್ರ ವರ್ಸಸ್ ರಾಜ್ಯ, ಕರ್ನಾಟಕ ವರ್ಸಸ್ ಏನು ಕೇಂದ್ರ ಸರ್ಕಾರದ ನಡುವಿನ ಪೈಪೋಟಿ ರೀತಿ, ಅಂದರೆ ಆ ರೀತಿಯ ಒಂದು ಕರ್ನಾಟಕ ರಾಜ್ಯ ಸರ್ಕಾರ ವರ್ಸಸ್ ಕೇಂದ್ರ ಸರ್ಕಾರದ ನಡುವಿನ ಫೈಟ್ ರೀತಿ ಕಾಣಿಸ್ತಾ ಇದೆ.
ಸಿದ್ದರಾಮಯ್ಯನವ್ರನ್ನ ನಾಲ್ಕು ಲೋಕಾಯುಕ್ತ ತಂಡಗಳು ಮಾಡಿದೆ 1868 2023. ಅಂದರೆ ಇಡೀ ಭೂಮಿಯ ಏನು ಆ ಸೈಟು ಅದು ಪರಭಾರೆ ಆಗಿದ್ದು ಅದು ಡಿನೋಟಿಫಿಕೇಶನ್ ಎಲ್ಲವನ್ನೂ ಕೆದಕಿ ನಾಲ್ಕು ತಂಡಗಳು ವಿವರವಾದಂಥ ತನಿಖೆಯನ್ನು ಮಾಡ್ತವೆ. 1868 ಹೆಚ್ಚು ಕಡಿಮೆ 50-60 ಒಟ್ಟಾರೆ ಆ ಒಂದು ಸೈಟಿಗಿರುವಂಥ ಇತಿಹಾಸ ಅದು ಯಾರಿಂದ ಯಾರಿಗೆ ಹೋಯಿತು ಆಮೇಲೆ ಯಾರಿಗೆ ಬಂತು ಇದೆಲ್ಲವನ್ನು ಕೂಡ ತನಿಖೆ ಮಾಡ್ತಾರೆ. ಹಾಗಾಗಿ ಈಗ ಸಮಯ ತಗೊಂಡು ತನಿಖೆ ಮಾಡ್ತಾರೆ, ಯಾಕೆಂದರೆ ಡಿಸೆಂಬರ್ ಸಮಯ ಕೊಟ್ಟಿದೆ ಕೋರ್ಟ್ ಕೊಟ್ಟಿರುವಂಥದ್ದು. ಡಿಸೆಂಬರ್ ವೇಳೆಗೆ ಅಂತಿಮವಾಗಿ ಇದರ ಏನು ತನಿಖೆಯ ವರದಿ ಸಲ್ಲಿಕೆ ಆಗಬೇಕು ಅನ್ನುವಂಥದ್ದು. ಹಾಗಾಗಿ ವಿಸ್ತೃತವಾದಂಥ ಏನು ಏನು ಸಾಕ್ಷಿಗಳನ್ನು ಸಂಗ್ರಹಿಸಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಯಾರದ್ದು ತಪ್ಪು ಯಾರದ್ದು ಸರಿ ಯಾರು ಎಲ್ಲೆಲ್ಲಿ ಏನೇನು ಮಾಡಿದರು ಇದೆಲ್ಲವನ್ನು ಕೂಡ ಸಂಗ್ರಹಿಸಲಾಗ್ತಾ ಇದೆ. ಆದರೆ ಸಿದ್ದರಾಮಯ್ಯನವರು ಮೇಲ್ಮನವಿ ಸಲ್ಲಿಸೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಹೈಕೋರ್ಟ್ ತೀರ್ಪಿನ ಮೇಲೆ. ಯಾಕೆ ಈ ರೀತಿ ಮಾಡಿದರು, ಇಲ್ಲಿರುವಂಥ ಒಂದಷ್ಟು ವಿಚಾರಗಳನ್ನು ಇಟ್ಕೊಂಡು ಕಾನೂನು ತಜ್ಞರ ಜೊತೆ ಸಮಾಲೋಚನೆ ಮಾಡಿ ಇಲ್ಲಿ ನನ್ನ ಪಾತ್ರ ಏನೂ ಇಲ್ಲ, ಇಲ್ಲಿಂದ ಹೊರಗೆ ತರೋದಕ್ಕೆ ಯಾವ್ಯಾವ ದಾರಿಗಳಿವೆ ಅದನ್ನು ನೋಡಿ ಹೊರಗಡೆ ಬರೋಣ ಅಂತ. ಯಾಕೆಂದರೆ ಸಿದ್ದರಾಮಯ್ಯನವರ CM ಕುರ್ಚಿಗೆ ಕೂಡ ಕುತ್ತಾಗುವಂಥ ಸಾಧ್ಯತೆ ಇದೆ. ಈಗಾಗಲೇ ಸಿದ್ದರಾಮಯ್ಯನವರು ಸ್ವಲ್ಪ ವಿಚಲಿತ ಆಗಿದ್ದಾರೆ. ಈ ಪ್ರಕರಣ ಸುಲಭವಾಗಿ ಅಂದರೆ ನಿಧಾನಕ್ಕೆ BJP ಪರವಾಗಿ ಅಥವಾ ವಿರೋಧ ಪಕ್ಷಗಳಿಗೆ ಅಸ್ತ್ರವಾಗಿ ಬೆಳೀತಾ ಇರೋದ್ರಿಂದ ಇದು ಎಡವಟ್ಟು ಮಾಡ್ಕೋಬಹುದು ನಾವು, ಬೇಡ ಈ ರೀತಿ ಎಡವಟ್ಟು ಆದರೆ ದೊಡ್ಡ ಅನಾಹುತ ಆಗುತ್ತೆ ಅನ್ನೋದು ಸಿದ್ದರಾಮಯ್ಯನವ್ರಿಗೂ ಅರ್ಥ ಆಗಿದೆ. ಹಾಗಾಗಿ ಬಹಳ ಹುಷಾರಾಗಿ ಈ ಪ್ರಕರಣದಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಿ ಮುಂದಕ್ಕೆ ಹೋಗೋಣ, ಇಲ್ಲಾಂತ ಹೇಳಿದರೆ ಈಗ ದೂರದಾರ ಪ್ರದೀಪ್ ಕುಮಾರ್ ಆಗಿರ್ಬೋದು, ಸ್ನೇಹಮಯ ಕೃಷ್ಣ ಆಗಿರ್ಬೋದು, TJ Abraham ಇರ್ಬೋದು, ಮೂರು ಜನ ತುಂಬ ಸ್ಟ್ರಾಂಗ್ ಆದಂತಹ ಎವಿಡೆನ್ಸ್ಗಳನ್ನು ಇಟ್ಟುಕೊಂಡು ಈ ಪ್ರಕರಣದಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರು ಕೂಡ ಈ ಪ್ರಕರಣದಲ್ಲಿ ಸಿಕ್ಕಾಕ್ಕೊಂಡ್ರೆ ಬಂಧನ, ಮುಂದೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಿ ಅಲ್ಲಿ ಕೂಡ ಇವರ ಅಪೀಲ್ ರಿಜೆಕ್ಟ್ ಆದರೆ, ಇಲ್ಲ ವಿಚಾರಣೆ ಆಗಬೇಕು ಅಂತಾದರೆ ಆಗ ಬಂಧನ, ಲೋಕಾಯುಕ್ತ ಏನಾದರೂ ಬಂಧನ ಮಾಡಿದರೆ ಆಗ ರಾಜೀನಾಮೆ ಕೊಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬರುತ್ತೆ. ಅದಕ್ಕೋಸ್ಕರ ಸಿದ್ದರಾಮಯ್ಯನವರು ಕೂಡ ಸ್ವಲ್ಪ ಹುಷಾರಾಗಿಯೇ ಹೆಜ್ಜೆ ಇಡ್ತಾ ಇದ್ದಾರೆ. ಆದರೆ A1 ಯಾಕೆ ಸಿದ್ದರಾಮಯ್ಯ ಆದರೂ, A1 ಆರೋಪಿ ಆದರೂ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಮೂಡ್ತಾ ಇದೆ. ಇದರ ಬಗ್ಗೆ ಕೂಡ ಮೇಲ್ಮನವಿ ಸಲ್ಲಿಸುವಾಗ ಈ ವಿಚಾರದಲ್ಲಿ ಕೂಡ ಒಂದಷ್ಟು ಏನು ಪ್ರಶ್ನೆಗಳು ಬರಬಹುದು, ಅದಕ್ಕೆ ಉತ್ತರಗಳು ಕೂಡ ಸಿಗಬಹುದು. ಆದರೆ ದಿನೇ ದಿನೇ ಇದು ಕಗ್ಗಂಟಾಗ್ತಾ ಇದೆ, ಮೂಡ ಪ್ರಕರಣ. ಇದನ್ನು ಹೇಗೆ ಎದುರಿಸ್ತಾರೆ ಛಲವಾದಿ ಸಿದ್ದರಾಮಯ್ಯ ಅಂತ ಗೊತ್ತಿಲ್ಲ. ನಿಧಾನಕ್ಕೆ ಈ ಇದರ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಂಡಾಗ ಕಾಣ್ತಾ ಇದೆ. ಆದರೆ ಅಷ್ಟು ಸುಲಭ ಈ ಸಾಧ್ಯ ಅಲ್ಲ, ಯಾಕೆಂದರೆ ಯಾವುದೇ ಕೋರ್ಟ್ ಈಗಾಗಲೇ ಹೈಕೋರ್ಟಲ್ಲೇ ರಿಲೀವ್ ಆಗಿಬಿಡ್ತೀನಿ ಅಂತ ಅಂದ್ಕೊಂಡಿದ್ರು. ಅವರಿಗೆ ಏನು ರೀ ತನಿಖೆ ಏನು ಹೈಕೋರ್ಟ್ಗೆ ಹೋಗಿದ್ದೀವಲ್ಲ ಅಲ್ಲೇನು ಬರುತ್ತೆ ನೋಡೋಣ, ಆಮೇಲೆ ಏನು FIR ಆಗಿದೆಯಾ, ಈ ಥರದ್ದೆಲ್ಲ ಕೇಳ್ತಾ ಇದ್ದ ಸಿದ್ದರಾಮಯ್ಯನವ್ರು ಎಲ್ಲ ಆಗಿದೆ ಅಂತಂದಾಗ ಇವಾಗ ಅವ್ರದ್ದಾಗಿಲ್ವಾ ಇವ್ರದ್ದಾಗಿಲ್ವಾ ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಇನ್ನು ಮುಂದೆ ಎಕ್ಸ್ಕ್ಯೂಸ್ಗಳು ಇರೋದಿಲ್ಲ. ಹಾಗಾಗಿ ಈ ಪ್ರಕರಣವನ್ನು BJP ಗಂಭೀರವಾಗಿಯೇ ಒಂದು ಸ್ಟೇಜ್ ಸೆಟ್ ಮಾಡಿ ಇಲ್ಲಿ ಸಿದ್ದರಾಮಯ್ಯನವ್ರನ್ನ ಹಣಿಯೋದಕ್ಕೆ ತಯಾರಿ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಪ್ರಕರಣದ ಮತ್ತಷ್ಟು ಅಪ್ಡೇಟ್ಸ್ ನಿಮಗೆ ಕೂಡ ಸಿಗ್ತಾ ಇರುತ್ತೆ.